ಆ ಅವಳಿ ನಗರವನ್ನು ಸ್ಮಾರ್ಟ್ ಸಿಟಿ ಮಾಡಲು ಸ್ಮಾರ್ಟ್ ಸಿಟಿ ಯೋಜನೆಯಡಿ 100 ಕೋಟಿ ರೂಪಾಯಿಗಳು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಆದರೆ ಕಾಮಗಾರಿ ಮಾತ್ರ ಆಮೇಗತಿಯ ವೇಗ ಪಡೆದುಕೊಂಡಿದೆ. ಈ ಕಾಮಗಾರಿಗಳು ಕುಂಟುತ್ತಾ ತೆವಳುತ್ತಾ ಸಾಗಿರೋದು ಯಾಕೆ ಅಂತೀರಾ? ಈ ವರದಿ ನೋಡಿ. ಕೋವಿಡ್ ಅಟ್ಟಹಾಸಕ್ಕೆ ವಿಶ್ವವೇ ನಲುಗಿ ಹೋಗಿದೆ. ಅನ್ಲಾಕ್ ಬಳಿಕ ನಿಧಾನವಾಗಿ ನಿರ್ಮಾಣ ಹಂತದ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿವೆ. ಆದರೆ ಕೋವಿಡ್ ಹೊಡೆತಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಕಾಮಗಾರಿಯಲ್ಲಿ ಪ್ರಗತಿ ಕಂಡುಬಂದಿಲ್ಲ. ಹುಬ್ಬಳ್ಳಿಯ ಧಾರವಾಡ ಅವಳಿನಗರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 58 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕೊರೋನಾ ಹೊಡೆತಕ್ಕೆ ಕಾಮಗಾರಿಗಳು ಆಮೇಗತಿಯಲ್ಲಿ ಸಾಗಿವೆ. ಇದಕ್ಕೆ ಪ್ರಮುಖ ಕಾರಣ ಹೊರ ರಾಜ್ಯದ ನುರಿತ 520 ಇದಕ್ಕೆ ಪ್ರಮುಖ ಕಾರಣ ಹೊರ ರಾಜ್ಯದ ನುರಿತ 520 ಕಾರ್ಮಿಕರ ಕೊರತೆಯಿಂದ ಲಾಕ್ಡೌನ್ಗೂ ಮೊದಲು 1200 ಹೆಚ್ಚು ಹೊರ ರಾಜ್ಯದ ಕಾರ್ಮಿಕರು ಅವಳಿ ನಗರದಲ್ಲಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಾ ಇದ್ರು. ಕೋವಿಡ್ ಪರಿಣಾಮ ತಮ್ಮ ರಾಜ್ಯಗಳಿಗೆ ತೆರಳಿದ ವಲಸೆ ಕಾರ್ಮಿಕರು ಮರಳಿ ಬಂದಿಲ್ಲ. ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು, ಬಿಹಾರ್, ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳ ನುರಿತ ಕಾರ್ಮಿಕರು ಮರಳಿ ಬರದಿರುವುದು ಈಗ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಗ್ರಹಣ ಬಡಿದಂತಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ 58 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಆದರೆ ಇದುವರೆಗೆ ಕೇವಲ 15 ಕೋಟಿ ವೆಚ್ಚದ 10 ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿದೆ. ಇನ್ನುಳಿದಂತೆ ಸುಮಾರು 630 ಕೋಟಿ ವೆಚ್ಚದ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗಿವೆ. ಗೋಕುಲ್ ರಸ್ತೆ, ಇಂಡಸ್ಟ್ರಿಯಲ್ ಪ್ರದೇಶ, ಕೋಪಿಕರ್ ರಸ್ತೆ ಸೇರಿದಂತೆ ನಗರದ ಹಲವು ರಸ್ತೆ ಕಾಮಗಾರಿಗಳು, ಇಂದಿರಾ ಗ್ಲಾಸ್ ಹೌಸ್ ನಿರ್ಮಾಣ, ಎಂಜಿ ಪಾರ್ಕ್, ತೋಳನ್ಕೆರೆ ಜೀರ್ಣೋದ್ಧಾರ, ಮೀನು ಮಾರುಕಟ್ಟೆ, ನೆಹರು ಕ್ರೀಡಾಂಗಣ, ಹಳೆ ಬಸ್ ನಿಲ್ದಾಣ ಪುನರ್ ನಿರ್ಮಾಣ ಸೇರಿದಂತೆ 39 ಕಾಮಗಾರಿಗಳು ಚಾಲನೆಯಲ್ಲಿವೆ. ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ 2 ಬಾರಿ ಸಭೆ ನಡೆಸಿ ನಗರದ ಪ್ರದಕ್ಷಿಣೆ ಹಾಕಿ ಕಾಮಗಾರಿಗಳ ವೇಗ ಹೆಚ್ಚಿಸುವ ಪ್ರಯತ್ನ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಕೋವಿಡ್ ಹೊಡೆತಕ್ಕೆ ಇನ್ನೂ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿರ್ಮಾಣ ಹಂತದ ಕಾಮಗಾರಿಗಳು ಮತ್ತೆ ಆರಂಭವಾಗಿದ್ದರೂ ಹೊರ ರಾಜ್ಯದ ನುರಿತ ಕಾರ್ಮಿಕರ ಕೊರತೆಯಿಂದ ಈಗ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳು ಆಮೇಗತಿಯಲ್ಲಿ ವೇಗವನ್ನು ಪಡೆದುಕೊಳ್ಳುವಂತಾಗಿದೆ. ಹಂತದಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಕೋವಿಡ್ ಪ್ರಕರಣ ಸ್ಟಾರ್ಟ್ ಆಯಿತು, ನಮಗೆ ಸ್ಕಿಲ್ಡ್ ಲೇಬರ್ಸ್ ಏನು ಬಿಹಾರದಿಂದ ಬಂದಿದ್ದರು, ಆಮೇಲೆ ಪಶ್ಚಿಮ ಬಂಗಾಳದಿಂದ ಬಂದಿದ್ದರು, ಆಮೇಲೆ ತಮಿಳ್ನಾಡಿನಿಂದ ಬಂದಿದ್ದರು, ಅವರೆಲ್ಲ ಲೇಬರ್ಸ್ ಮೈಗ್ರೇಷನ್ ಆಗಿದೆ. ಅಂದಾಜು 543 ಸ್ಕಿಲ್ಡ್ ಲೇಬರ್ಸ್ ಮೈಗ್ರೇಷನ್ ಆಗಿದ್ದಾರೆ. ಹೀಗಾಗಿ ಸರ್ಕಾರಿ ಮಾರ್ಗಸೂಚಿ ಏನಾಯಿತು, ಸ್ಥಳೀಯ ಲೇಬರ್ನ ಕರ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತಾವು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಮಗೆ ಏಪ್ರಿಲಲ್ಲಿ ಅನುಮತಿ ಕೊಡ್ತು. ಮಧ್ಯದಲ್ಲಿ ಸುಮಾರು 3-4 ತಿಂಗಳ ಕಾಮಗಾರಿ ಯಾವುದೇ ಕಾಮಗಾರಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಆದರೂ ಈಗಲಾದರೂ ನಾವು ಈ ಸ್ಥಳೀಯ ಲೇಬರ್ ಕರ್ಕೊಂಡು ಕಾಮಗಾರಿನ ಮಾಡ್ತಾ ಇದ್ದೀವಿ. ಸ್ಕಿಲ್ಡ್ ಲೇಬರ್ ಇಲ್ಲದಕ್ಕೆ ನಮ್ದು ಎಷ್ಟು ವೇಗವಾಗಿ ಆಗಬೇಕಾಗಿತ್ತು ಅಷ್ಟು ವೇಗವಾಗಿ ಆಗ್ತಾ ಇಲ್ಲ. ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಇವರು ನಮ್ಮ ಗುತ್ತಿಗೆದಾರರು ಹೊರಗಡೆಯಿಂದ ಮತ್ತೆ ಅವ್ರ ಲೇಬರ್ಸ್ ಕರೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಸ್ಮಾರ್ಟ್ ಸಿಟಿಗಳದ್ದು ಸಮಸ್ಯೆ ಹಾಗೆ ಆಗಿದೆ. ಸ್ಕಿಲ್ಡ್ ಲೇಬರ್ ಲೋಕಲ್ ಅಲ್ಲಿ ನಮಗೆ ಲಭ್ಯ ಆಗೋದಿಲ್ಲ, ಯಾಕಂದ್ರೆ ನಮ್ದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇದೆ. ರೋಡ್ ವರ್ಕ್ಸ್, ಡ್ರೈನ್ ವರ್ಕ್ಸ್, ಪಾದಚಾರಿ ಮಾರ್ಗ, ಆಮೇಲೆ ಸಣ್ಣ ಕ್ಯಾಮರಾಸ್, ICT ಕಾಂಪೋನೆಂಟ್ಸ್ ಎಲ್ಲ ಇರ್ತದೆ. ಹೀಗಾಗಿ ಬರೀ ನಮ್ದು ರೋಡ್ ವರ್ಕ್ಸ್ ಮಾತ್ರ ಇರಲ್ಲ, ರೋಡ್ ಜೊತೆ ಯೂಸಿ ಕೇಬಲ್ ಹಾಕ್ಬೇಕು, ಕುಡಿ ನೀರಿನ ಪೈಪ್ಸ್ ಹಾಕ್ಬೇಕು, ಆಮೇಲೆ ಗ್ಯಾಸ್ ಕೇಬಲ್ಗೆ ನಾವು ಪ್ರಾವಿಷನ್ ಮಾಡಬೇಕು. ಹೀಗಾಗಿ ನಮ್ದು ತಾಂತ್ರಿಕ ಒಂದು ಯೋಜನೆ ಇರೋದ್ರಿಂದ ಎಲ್ಲ ಯೋಜನೆಗಳು ಮಿಕ್ಸ್ ಇದ್ದರಿಂದ ಇಲ್ಲಿ ಸ್ಕಿಲ್ಡ್ ಲೇಬರ್ ಅತಿ ಅವಶ್ಯದಲ್ಲಿ. ಹೀಗಾಗಿ ಸ್ಕಿಲ್ಡ್ ಲೇಬರ್ ಇದ್ದರೆ ನಮಗೆ ಏನು ಮಾಡ್ತಾರೆ, ಎಲ್ಲಿ ಕಾಮಗಾರಿ ನಡೀತೈತಿ ಅವರು ಅಲ್ಲೇ ತಮ್ಮ ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ಇರ್ತಾರೆ. ಬೆಳಿಗ್ಗೆ 6 ಸಂಜೆ 6 ಗಂಟೆವರೆಗೂ ಅವರು ಕೆಲಸ ಮಾಡ್ತಾರೆ. ಈ ನಮಗೆ ದಿವಸಕ್ಕೆ 12-13 ತಾಸು ಕೆಲಸ ಮಾಡ್ತಾರೆ. ಸ್ಥಳೀಯ ಲೇಬರ್ಸ್ ಏನು ಮಾಡ್ತಾರೆ, 7-8 ತಾಸು ಅಷ್ಟೇ ಕೆಲಸ ಮಾಡ್ತಾರೆ. ಹೀಗಾಗಿ ನಮಗೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ತದೆ. ಹಲವಾರು ಪ್ರಾಜೆಕ್ಟ್ಗಳು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಫಂಡ್ ಬಂದು ಜಮಾ ಆಗಿದೆ. ಈ ಕೆಲಸ ಮಾತ್ರ ಆಗ್ತಾ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಈ ಕಾಂಟ್ರಾಕ್ಟರ್ಸ್ ಯಾಕೋ ಇಂಟ್ರೆಸ್ಟ್ ತಗೋತಾ ಇಲ್ಲ, ಜನಪ್ರತಿನಿಧಿಗಳು ಇಂಟ್ರೆಸ್ಟ್ ತಗೋತಾ ಇಲ್ಲ, ಎಷ್ಟೋ ಕಾರ್ಮಿಕರು ಈ ಕೋವಿಡ್ ಕಾಲದಿಂದ ಇಲ್ಲಿ ಬರ್ತಾ ಇಲ್ಲ, ಏನೇನೋ ಕಾರಣ ಕೊಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ತಕ್ಷಣವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಮತ್ತು ಈ ಬಂದಿರುವಂಥ ಫಂಡ್ನ ಯುಟಿಲೈಸೇಷನ್ ಮಾಡಿಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನು
ಅಭಿವೃದ್ಧಿ ಪಥದಲ್ಲಿ ಅಂದರೆ ಫ್ಲೈಓವರ್ ಮಾಡೋದಾಗಲಿ ಬ್ರಿಡ್ಜ್ ಮಾಡೋದಾಗಲಿ ರೋಡ್ ಮಾಡೋದಾಗಲಿ ಯಾವುದೂ ನಡೆದಿಲ್ಲ ಒಂದೇನೋ ಒಂದು ಸೂಕ್ತವಾಗಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಆದಷ್ಟು ಬೇಗ ಎಲ್ಲ ನಿಂತಿರುವಂಥ ಕಾಮಗಾರಿಗಳು ಪ್ರಾರಂಭ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.